ನನ್ನ ಯೂಟ್ಯೂಬಲ್ಲಿ ಫಾಲೋವರ್ಸ್ 4999 ಒಂದು ವಿಡಿಯೋ ಮಾಡಿ ನನ್ನ ಮನಸ್ಸಿಗೆ ಹೇಳಿದೆ, ಗುರು ಈ ಸಲ 5000 ರೀಚ್ ಆಗೇ ಆಗುತ್ತೆ ಅಂತ. ಸಡನ್ ಆಗಿ 4328 ಕಿಳಿದೇ ಬಿಡ್ತು ಗುರು. ನಾನು ಹೇಳ್ದೆ ಅಲ್ಲ ಲೌಡನು ಆಗಲ್ಲ ಅಂತ. ಏನು ಬಿಸಿಲು ಗುರು ಇವತ್ತು? 34 ಡಿಗ್ರಿ ಇದೆ. ಈ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ಮುಗಿದ ಕತೆ. ಸೊ ನನ್ನ ಫ್ರೆಂಡ್ ಹೇಳ್ತಾ ಇದ್ದ, ಗುರು ಯೂಟ್ಯೂಬ್ ಸ್ಟಾರ್ಟ್ ಮಾಡು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡು, ಒಳ್ಳೆ ದುಡ್ಡು ಬರುತ್ತೆ, ಕೆಲಸ ಎಲ್ಲ ಬಿಟ್ಟು ಆರಾಮಾಗಿರ್ಬೋದು ಅಂತ. ಸೊ ನಾನು 4 ವರ್ಷದಿಂದ ಟ್ರೈ ಮಾಡ್ತಾನೆ ಇದ್ದೀನಿ. ಒಂದು 5000 ಫಾಲೋವರ್ಸ್ ಆಗಿಲ್ಲ, 5000 ಸಬ್ಸ್ಕ್ರೈಬರ್ ಕೂಡ ಆಗಿಲ್ಲ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಕಂಪೇರ್ ಮಾಡಿದ್ರೆ. ಸೊ ನಮಗೆಲ್ಲ ಬರೋ ವ್ಯೂಸು 40, 30, 10 ಈ ಥರ ಆಗಿಬಿಟ್ಟಿದೆ ಲೈಫು. ಆದರೂ ಛಲ ಬಿಡಬಾರ್ದು, ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ನಮ್ಮ ರಂಗಾಯಣ ರಘು ಹೇಳ್ದಂಗೆ ಗೇಮೇ ಮಾಡ್ತಾ ಇರಬೇಕು, ಚೆನ್ನಾಗಿ ಗೆಯ್ಬೇಕು. ಯಾರನ್ನ ಸರ್? ನನ್ನೇ ಕಣಪ್ಪ, ಬಾರಪ್ಪ. ಲೇ ಗೇಮೇ ಗೇಮೇ ಅಂದ್ರೆ ದುಡಿಮೆ ದುಡಿಮೆ ಕಣಯ್ಯ. ಗೇಯ್ಬೇಕು ಸರ್. ಅದಕ್ಕೆ ಚೆನ್ನಾಗಿ ಗೇಮೇ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ವಿಡಿಯೋಸ್ ಮಾಡೋದು. ನೋಡೋಣ, ಎಲ್ಲ ದೇವಿ ಅಣ್ಣಮ್ಮ ತಾಯಿ ಇದೆಯೇ, ನಮ್ಮ ಬಾಸ್ ಆಂಜನೇಯ ಸ್ವಾಮಿ ಕೃಪೆ ಹೀಗೆ ನಡೀತಾ ಇರಲಿ. ಸೊ ಮಾಡೋ ಪ್ರಯತ್ನ ಮಾಡ್ತಾ ಇರೋಣ. ನಮ್ಮ ಮಹಾಭಾರತದಲ್ಲಿ ಶ್ರೀಕೃಷ್ಣ ಹೇಳ್ದಂಗೆ ಪ್ರಯತ್ನ ನಾವು ಮಾಡ್ತಾ ಇರಬೇಕು, ಫಲ ಪ್ರತಿಫಲ ಎಲ್ಲ ದೇವ್ರಿಗೆ ಬಿಟ್ಬಿಡ್ಬೇಕು ಅಂದಂಗೆ ಆ ಥರ ಏನಾದರೂ ಟ್ರೈ ಮಾಡಬೇಕು. ಈ ಸ್ಕ್ರಿಪ್ಟೆಡ್ಗಳು ಮಾಡ್ತಾರಲ್ಲ ಆ ಥರ ನಾವು ಒಂದೆರಡು ಟ್ರೈ ಮಾಡಬೇಕು. ಸೊ ನಾವು ಹಾಗೇನಾದರೂ ಇಲ್ಲಾಂದರೆ ಬೇರೆಯವ್ರ ಕಂಟೆಂಟ್ಗಳನ್ನ ಕದ್ಬಿಟ್ಟು ನಾವೇನಾದರೂ ಡಿಫ್ರೆಂಟಾಗಿ ಮಾಡಿಬಿಡಬೇಕು ಅಂತ ಅನ್ಕೊತೀನಿ. ಬಟ್ ನಾವು ಒಂಥರ ಏನಂತಾರೆ ಶೈ ಟೈಪು, ನಮಗೆ ಅಷ್ಟು ಜನಗಳ ಮುಂದೆ ಬಂದು ಮಾತಾಡೋಕ್ಕೆ ಬರೋದಿಲ್ಲ. ಸೊ ಯಾವತ್ತು ಇದುವರೆಗೂ ಕೂಡ ನಾನು ಯಾವತ್ತು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡಿಲ್ಲ, ಅಷ್ಟು ನನಗೆ ನಾಚಿಕೆ. ಸೊ ಇವೆಲ್ಲ ಬಿಡಬೇಕು ಫಸ್ಟು, ಬೆಳಿಬೇಕು ಅಂದರೆ ಅಂತ ಹೇಳ್ತಾರೆ. ನೋಡೋಣ, ನಮ್ಮ ಕೈಯಲ್ಲಾಗಿದ್ದು ನಾವು ಮಾಡೋಣ. ಬಟ್ ಫೇಸ್ಬುಕ್ಕಲ್ಲಿ ಮಾತ್ರ ವೀಡಿಯೋಸ್ ಚೆನ್ನಾಗಿ ರನ್ ಆಗ್ತಾ ಇದೆ. ಮೊನ್ನೆ ಅಣ್ಣಮ್ಮ ತಾಯಿದು ಒಂದು ತಮಟೆ ವೀಡಿಯೋ ಹಾಕಿದ್ದೆ, ಒಳ್ಳೆ ವ್ಯೂಸ್ ಬರ್ತಾ ಇದೆ. ಸೊ ಹಂಗೋ ಹಿಂಗೋ ಒಂದು 10K ಫಾಲೋವರ್ಸ್ ದಾಟಿದ್ದಾರೆ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬ ಲ್ಯಾಟ್ರಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ ಓಕೆ ಓಕೆ. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2018 ಸ್ಟಾರ್ಟ್ ಮಾಡಿದ್ದೆ. ಬಟ್ ನಾವಾಗ ಇನ್ನೂ ಚಿಕ್ಕ ಹುಡುಗರು, ಇನ್ನು ಅಷ್ಟು ಗೊತ್ತಿರಲಿಲ್ಲ. ಸೊ ಈಗ ಆಲ್ಮೋಸ್ಟ್ 6 ಇಯರ್ಸ್ ಕಂಪ್ಲೀಟ್ ಆಗ್ತಾ ಬರ್ತದೆ. ಇನ್ನೂ ಒಂದು $100 ತೊಗೊಂಡಿಲ್ಲ, ನಾನು ಫಸ್ಟ್ ಪೇಮೆಂಟ್ ಕೂಡ ವಿತ್ಡ್ರಾ ಮಾಡಿಲ್ಲ. ನೋಡೋಣ, ಯಾವಾಗ ದೇವರು ಕೃಪೆ ತೋರಿಸ್ತಾನೆ ಇಲ್ಲ ದಾರಿ ತೋರಿಸ್ತಾನೆ ಅಂತ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.